ನಾವ್ ಹೋಗ್ಬಿಟ್ಟು ಬೇರೆ ಇಂಡಸ್ಟ್ರಿಯವ್ರನ್ನ ನಮ್ದು ಸಿನ್ಮಾ ತಗೊಳ್ಳಿ ಅಂತ ಭಿಕ್ಷೆ ಬಿಡೋದಲ್ಲ ಬೇರೆ ಇಂಡಸ್ಟ್ರಿಯವ್ರ ನಮ್ಮ ಹತ್ರ ಬಂದ್ ಭಿಕ್ಷೆ ಬಿಡಬೇಕು ನಿಮ್ ನಮಗ್ ಕೊಡಿ ಅಂತ ಅಂತೇಂಜ್ ಡಿ ಫಿಫ್ಟಿ ಸಿಕ್ಸ್ ಬರುತ್ತೆ ಫ್ಯಾನ್ಸ್ ಅಂತ ಅನ್ನೋದು ಇಟ್ ನೆವರ್ ಎಂಡಿಂಗ್ ನಡ್ಕೊಂಡ್ ಬಂದಿದೆ ಈ ಕ್ರಾಂತಿ ತರ ಕ್ರೇಜ್ ಇತ್ತು ಅದೇ ತರನೇ ಆ ಡಿ ಫಿಫ್ಟಿ ಸಿಕ್ಸ್ ಅನ್ನೋ ಪ್ರಾಜೆಕ್ಟ್ ಕೂಡ ಅಷ್ಟೇ ಕ್ರೇಜ್ ಇರುತ್ತೆ ಅದ ಕಪ್ನಂತ ನಂತ ಕ್ರೇಸ್ ಇರುತ್ತೆ ಮತ್ತೊಂದ್ ಜನ ಹಿಂಗೇನೆ ಮಾತಾಡ್ತಿರ್ತಾರೆ ಈಗ ಕ್ರಾಂತಿ ಓಕೆ ಕ್ರಾಂತಿ ಆದ್ಮೇಲೆ ನೆಕ್ಸ್ಟ್ ಏನು ಪ್ಯಾನ್ ಇಂಡಿಯಾ ತರ ಸಿನಿಮಾ ಮಾಡ್ತಾರ ಅಥವಾ ಮಾಮೂಲಿ ಕರ್ನಾಟಕದ ಸೀಮಿತವಾಗೇ ಅವ್ರು ಸಿನಿಮಾ ಮಾಡ್ತಾರಾ ಅಂತ ತುಂಬ ಅಂದ್ಕೊಂಡಿದ್ದಾರೆ ಈ ಡಿ ಫಿಫ್ಟಿ ಸಿಕ್ಸ್ ಬಗ್ಗೆ ಏನಾದರೂ ಒಂದೊಂದು ಡಿಫ್ರೆಂಟಾಗಿ ಏನು ಐಡಿಯಾಲಜಿ ಇಟ್ಕೊಂಡು ಮಾಡ್ತಿರ್ಬೋದು ಅದು ತರುಣ್ ಸುಧೀರ್ ಸರ್ ಡೈರೆಕ್ಟ್ರು ಪ್ಯಾನ್ ಇಂಡಿಯಾ ಅಂದ್ರಿ ಯಾವ್ದು ಸರ್ ಪ್ಯಾನ್ ಇಂಡಿಯಾ ಫಸ್ಟ್ ಆಫ್ ಆಲ್ ಆ್ಯಂಡ್ ಆಲ್ಸೋ ನೋಡಿ ಡಿ ಫಿಫ್ಟಿ ಸಿಕ್ಸ್ ರೇಂಜ್ ಹೇಗಿದೆ ಅಂದರೆ ನಾವು ಹೋಗ್ಬಿಟ್ಟು ಬೇರೆ ಇಂಡಸ್ಟ್ರಿಯವ್ರನ್ನ ನಮ್ದು ಸಿನ್ಮಾ ತಗೊಳ್ಳಿ ಅಂತ ಭಿಕ್ಷೆ ಬಿಡೋದಲ್ಲ ಬೇರೆ ಇಂಡಸ್ಟ್ರಿಯವ್ರ ನಮ್ಮ ಹತ್ರ ಬಂದು ಭಿಕ್ಷೆ ಬಿಡಬೇಕು ನಿಮ್ ಸಿನಿಮಾ ನಮಗೆ ಕೊಡಿ ಅಂತ ಆ ರೇಂಜ್ಗೆ ಟ್ರಿ ಫಿಫ್ಟಿ ಸಿಕ್ಸ್ ಬರುತ್ತೆ ಏನ್ ತರ ಇರಬಹುದು ಅನ್ನೋ ತರ ಪ್ಲಾನ್ ಇಟ್ ಈಸ್ ಕಂಪ್ಲೀಟ್ಲಿ ಯುನೀಕ್ ಇಲ್ಲಿ ತನಕ ಕಾನ್ಸೆಪ್ಟ್ ಟಚ್ ಕೂಡ ಯಾರು ಮಾಡಿಲ್ಲ ತರುಣ್ ಸರ್ ಅದನ್ನ ಟಚ್ ಮಾಡಿದ್ದಾರೆ ಅಂಡ್ ಟಚ್ ಮಾಡಿದ್ದಾರೆ ಅಂತ ಅಂದ್ಮೇಲೆ ಅದ್ರಲ್ಲಿ ಬಾಸ್ ಮಾಡ್ತವ್ರೆ ಅಂದ್ರೆ ಅದ್ರ ಲೆವೆಲ್ ಒಂದು ರೇಂಜ್ ಜಾಸ್ತಿನೇ ಇರುತ್ತೆ ಆ ರೇಂಜ್ ನ ಯಾರು ಮ್ಯಾಚ್ ಮಾಡೋಕ್ಕೂ ಆಗಲ್ಲ ಇಟ್ ಈಸ್ ಅನ್ಮ್ಯಾಚಬಲ್ ಕ್ರೇಜ್ ಕಪ್ ಆಪ್ ರೇಂಜ್ ಕಬಾಬ್ ಆಪ್ ಎಲ್ಲಾನು ಹೇಳ್ತಾನೆ ಇರ್ತೀವಿ ಟಿ ಫಿಫ್ಟಿ ಸಿಕ್ಸ್ ಈ ಡಿ ಫಿಫ್ಟಿ ಸಿಕ್ಸ್ ಇನ್ನು ಟೈಟ್ಲ್ ಇನ್ನು ಆಕ್ಚುಲಿ ಇನ್ನು ಏನೋ ರಿವೀಲ್ ಆಗಿಲ್ಲ ಇನ್ನು ಮಾಡಿಲ್ಲ ಅವರು ಇನ್ನು ಶೂಟ್ ಹಾ ಇನ್ನು ಶೂಟಿಂಗ್ ಕಂಪ್ಲೀಟ್ ಇನ್ನು ಮಾಡ್ಬೇಕು ಅವರು ಇನ್ನು ಶೂಟಿಂಗ್ ಮಾಡ್ತಿದಾರಂತೆ ಅಂದ್ರೆ ಪ್ರಾಬ್ಲಿ ಅವರು ಈ ವರ್ಷನೋ ಅಥವಾ ನೆಕ್ಸ್ಟ್ ವರ್ಷನೋ ಟೂ ತೌಸಂಡ್ ಟ್ವೆಂಟಿ ಫೋರ್ಗೂ ರಿಲೀಸ್ ಮಾಡಬೇಕು ಮಾಡಬಹುದು ಅಂತ ಅನ್ಸುತ್ತೆ ಸೊ ಆ ಟೈಮಲ್ಲಿ ಈ ಕ್ರಾಂತಿಗೆ ಯಾವ ಥರ ಕ್ರೇಜ್ ಇತ್ತೋ ಅದೇ ಥರನೇ ಆ ಡಿ ಫಿಫ್ಟಿ ಸಿಕ್ಸ್ ಅನ್ನೋ ಪ್ರಾಜೆಕ್ಟ್ಗೂ ಕೂಡ ಅಷ್ಟೇ ಕ್ರೇಜ್ ಇರುತ್ತೆ ಅದು ಕಪ್ನಂತ ಕ್ರೇಜ್ ಇರುತ್ತೆ ಕ್ರೇಜ್ ಬರೀ ಕ್ರಾಂತಿ ಕ್ರಾಂತಿ ಇದೇನಿತ್ತಲ್ಲ ಈ ಕ್ರಾಂತಿಗಿಂತ ಹತ್ತರಷ್ಟು ಜಾಸ್ತಿ ಆಗಿರುತ್ತೆ ಡಿ ಫಿಫ್ಟಿ ಸಿಕ್ಸ್ಗೆ ಕ್ರೇಜು ನೀವು ಬರೀ ಟೈಟ್ಲ್ ಅನೌನ್ಸ್ ಆಗಲಿ ಅವತ್ತಿನ ದಿನ ಎಲ್ರಿಗೂ ಉತ್ತರ ಸಿಗುತ್ತೆ ಯಾವುದೇ ಒಂದು ಪದ ಒಬ್ಬ ಮನುಷ್ಯ ಮಾತಾಡಿದಾಗ ಅದು ತುಂಬ ಸ್ಟ್ರಾಂಗ್ ಆ ಪದ ಒಳ್ಳೆ ಥರದಲ್ಲೂ ಹೇಳ್ಬೋದು ಕೆಟ್ಟ ಥರದಲ್ಲೂ ಹೇಳ್ಬೋದು ಅದಕ್ಕೆ ಹೇಳೋದು ವರ್ಡ್ಸ್ ಆರ್ ಸ್ಟ್ರಾಂಗ್ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ ಅಂತ ಹೇಳ್ತಾರೆ ಕರೆಕ್ಟ್ ಅಲ್ವಾ ಅದೇ ಥರ ನಾವು ಫ್ಯಾನ್ಸ್ ಫಾರ್ ಅಂತ ನಾವು ಯೋಚನೆ ಮಾಡೋಣ ಈ ಫ್ಯಾನ್ಸ್ ವಾರಲ್ಲಿ ದರ್ಶನ್ ಸರ್ ಫ್ಯಾನ್ಸ್ಗೆ ಬೇರೆ ಬೇರೆ ನಟರ ಒಂದೇ ಒಂದು ದೊಡ್ಡ ನಟ ಕೆಲವು ಅಭಿಮಾನಿಗಳು ಅವರು ಯಾಕೆ ಈ ತರ ಮಾಡ್ತಾರೆ ಒಂದು ಚಿಕ್ಕ ವಿಚಾರ ಇಟ್ಕೊಂಡು ಇಲ್ಲಿವರೆಗೂ ಅವರು ಡ್ರಾಗ್ ಮಾಡ್ತಿರೋದು ಅಂತ ಅನಿಸ್ತಾ ಅದು ಪರ್ಸ್ನಲ್ ಅಂತ ಅನ್ಸುತ್ತಾ ಅದು ಅವ್ರಿಗೆ ಬಿಟ್ಟಿದ್ದು ನಾವ್ ಹೇಳ್ತಿಲ್ವಾ ಸರ್ ಓಡಾಡ್ಬೇಕಾರೆ ನಾನು ನಿಮ್ಗೆ ಬಗ್ಳೋರ್ ಬಗ್ಳು ತಾನೆ ಇರ್ತಾರೆ ಕಿವಿ ಕೊಡಕಾಗಲ್ಲ ಎಲ್ಲದಕ್ಕೂ ಪ್ರಾಮುಖ್ಯತೆ ಇತ್ತ ಅದಕ್ಕೆ ಏನೋ ವ್ಯಾಲಿಡ್ ಆಗಿತ್ತಾ ಕೊಡೋಣ ಬೇಡದಿರೋದಕ್ಕೆಲ್ಲ ನಾವ್ ಯಾಕೆ ತಲೆ ಸೊ ಈಗ ನೋಡಿ ಒಂದು ಹೂವು ಅಂತ ಅಂದಾಗ ಎಲ್ರಿಗೂ ಆ ಹೂವ ಇಷ್ಟ ಆಗುತ್ತೆ ಕಿಟ್ಬಿಟ್ಟು ತಲೆಗೆ ಮುಡ್ಕೋತಾರೋ ಇಲ್ಲ ದೇವ್ರಿಗೆ ಇಡ್ತಾರೋ ಇಲ್ಲ ಬಿಸಾಕ್ತಾರೋ ಅದವ್ರಿಗ್ ಬಿಟ್ಟಿದ್ದು ನಮ್ಗೆ ಯಾವ್ದು ಬೇಕು ಅದನ್ನು ಹಿಡ್ಕೊಳನ ಬೇಡದೇ ಇರೋದನ್ನ ಇರೋಣ ಬಟ್ ಯಾವುದೇ ಹೂವು ಆದರೂ ಬಾಡಲೇಬೇಕಲ್ಲ ಫ್ರೆಶ್ ಆಗೇ ಇರುತ್ತಾ ಬಡ್ದಾಗ ಎಸಿಲೇಬೇಕು ಬಡದಾಗೇಬೇಕು ಅಫ್ಕೋರ್ಸ್ ಇದೂ ಅಷ್ಟೇ ಬಾಡೋಗ್ಲೇಬೇಕು ಒಂದಲ್ಲ ಒಂದಿನ ಅದೇ ಫ್ಯಾನ್ಸ್ ವಾರ ಒಂದಲ್ಲ ಒಂದಿನ ಬಾಡೋಗೇ ಹೋಗುತ್ತೆ ಅಂತ ಹೇಳ್ತಿದ್ರ ಸರ ಇಟ್ ಇಟ್ ಈಸ್ ನೋಡಿ ಸರ್ ಫ್ಯಾನ್ಸ್ ವಾರ್ ಅನ್ನ ಅಂತ ಅನ್ನೋದು ಇಟ್ ಈಸ್ ನೆವರ್ ಎಂಡಿಂಗ್ ಅವಾಗ ಇನ್ನೂ ನಡ್ಕೊಂಡ್ಬಂದಿದೆ ಇವಾಗಲೂ ನಡೀತಾನೆ ಇದೆ ಆಯ್ತಾ ಅಲ್ಲಿ ಫೇಸ್ಬುಕ್ಕಲ್ಲಾಗ್ಬೋದು ಇದೇನು ಹೊಸದಲ್ವಲ್ಲ ಇವಾಗ ನಮ್ಮನ್ನು ಎಲ್ಲರೂ ಒಳ್ಳೆ ರೀತಿಯಲ್ಲೇ ನೋಡಬೇಕು ನಾವೆಲ್ಲರೂ ಮೆಚ್ಚೋಂಗೆ ಬದುಕಬೇಕು ಅಂದ್ಕೊಳ್ಳೋದು ತಪ್ಪು ಸರ್ ಆಯ್ತಾ ಯಾರು ಏನು ಸಾಚಗಳಲ್ಲ ಜೀವನದಲ್ಲಿ ಈಗ ನಾನು ಏನು ಸಾಚ ಅಂತ ನಾನು ಹೇಳಲ್ಲ ನಾನು ಜೀವನದಲ್ಲಿ ಎಷ್ಟೋ ತಪ್ಪು ಮಾಡಿದ್ದೀನಿ ಬಟ್ ತಿತ್ಕೊಂಡು ಬದುಕ್ತಾ ಇದ್ದೀನಿ ಈಗ ಎಲ್ಲನೂ ತಿತ್ಕೊಳಕ್ಕಾಗುತ್ತೆ ಅಂತ ಅದು ಸುಳ್ಳು ಮೋಸ ಆಗಿಬಿಡುತ್ತೆ ಅದು ಎಲ್ಲಾನು ನಾವು ತಿತ್ಕೊಳೋಕ್ಕಾಗಲ್ಲ ನಮ್ಗೆ ಯಾವ್ದು ಅದನ್ನು ತೀತ್ಕೊತೀವಿ ಬೇಡ್ದೆ ಬೇಡದೆ ಇರೋದು ನಮ್ಗೆ ಹೆಂಗೆ ಬೇಕು ಹಂಗಿರ್ಬೇಕು ಸರ್ ಯಾವ ಏನೋ ಅಂತನಂತ ಯಾವನ್ ಮತಕ್ಕೆ ಕಂದು ಕಟ್ಕೊಂಡು ನಮಗೇನಬೇಕು